ಭಾಷಿಗರೆಲ್ಲ ಸಂವಿಧಾನದಲ್ಲಿ ನಾವು ಒಪ್ಕೊಂಡಿದ್ದೀವಿ. ಯಾರು ಎಲ್ಲಿ ಬೇಕಾದ್ರೂ ಕೂಡ ಹೋಗಿ ಬದುಕ್ಬೋದು, ಜೀವನ ಮಾಡ್ಬೋದು ಅಂತ ಸಂವಿಧಾನ ಹೇಳುತ್ತೆ. ಒಬ್ರು ಒಪ್ಕೊಂಡಿದ್ದೀವಿ. ಆದರೆ ಯಾರೇ ಇಲ್ಲಿ ಬಂದರೂ ಕೂಡ ಕನ್ನಡಿಗರಾಗಿ ಇರ್ತಕ್ಕಂಥ ರೀತಿಯಲ್ಲಿ ಬದುಕಬೇಕು ಅಂತ, ಕನ್ನಡಿಗರಾಗಬೇಕು ಅಂತ, ಕನ್ನಡ ಭಾಷೆ ಕಲಿಬೇಕು ಅಂತ, ಕನ್ನಡ ಭಾಷೆ ಕಲಿದೇ ಅವ್ರ ಭಾಷೆ ಕಲ್ತುಕೊಂಡೇ ಅವ್ರ ಭಾಷೆ ಮಾತಾಡ್ಕೊಂಡೇ ಬದುಕಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಕನ್ನಡ ಕಲಿದೇನೆ ಬದುಕಲಿಕ್ಕಾಗಲ್ಲ, ಕನ್ನಡ ಕಲಿಯಲೇಬೇಕು ಅಂತಕ್ಕಂಥ ವಾತಾವರಣವನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದಾಗ ಮಾತ್ರ ಕನ್ನಡ ಎತ್ತರ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ. ಇದನ್ನ ನಾವೆಲ್ಲ ಇವತ್ತು ಶಬ್ದ ಮಾಡಬೇಕು. ಕನ್ನಡಿಗಳಾದಂತ ನಾವೆಲ್ಲರೂ ಕೂಡ ಶಬ್ದ ಮಾಡಬೇಕು. ಯಾಕಂದ್ರೆ ಕನ್ನಡ ಭಾಷೆ ಇದೆಯಲ್ಲ, ಬಹಳ ಪ್ರಾಚೀನವಾದಂಥ ಭಾಷೆ, 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ರಾಷ್ಟ್ರ. ಇದನ್ನ ರಾಷ್ಟ್ರೀಯ ಆಮೇಲೆ ಶಾಸ್ತ್ರೀಯ ಭಾಷೆ ಅಂತೇಳಿ ಪರಿಗಣಿಸಿದ್ದಾರೆ. ಶಾಸ್ತ್ರೀಯ ಭಾಷೆ ಅಂತೇಳಿ ಪರಿಗಣಿಸಿದ್ದಾರೆ. ಅನುದಾನ ಕೊಡ್ತಾ ಇಲ್ಲ, ಅದು ಬೇರೆ ವಿಚಾರ. ನಾನೀಗ ರಾಜಕೀಯ ಮಾತಾಡಕ್ಕೆ ಹೋಗಲು, ಶಾಸ್ತ್ರೀಯ ಭಾಷೆ ಅಂತ ಹೇಳಿ ಬಹಳ ಕಡೆಗಣಿಸ್ಬಿಟ್ಟಿದ್ದಾರೆ ರಾಷ್ಟ್ರ. ಆದರೂ ಕನ್ನಡ ಭಾಷೆ ಶಾಸ್ತ್ರೀಯ ಭಾಷೆ, ಇಂಥ ಸ್ಥಾನಮಾನ ಇರ್ತಕ್ಕಂಥ ಭಾಷೆ, ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ಭಾಷೆ ಇರ್ತಕ್ಕಂಥ ಮಾತುಗಳನ್ನು. ಅದರಿಂದ ಇಷ್ಟೇ ನಾವು ಮಾಡಬೇಕಾಗಲ್ಲ, ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ. ಈ ಭಾಷಣ ಮಾಡೋಕ್ಕೆ ಹೋದರೆ ಗಂಟೆಗಟ್ಟಲೆ ಭಾಷಣ ಮಾಡ್ಬೋದು, ಭಾಷಣ ಮಾಡೋಕ್ಕೆ ಹೋಗಲ್ಲ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಾನು ಕನ್ನಡ ಕನ್ನಡದಲ್ಲೇ ವ್ಯವಹರಿಸ್ತೇನೆ, ಕನ್ನಡ ಭಾಷೆಯಲ್ಲೇ ಮಾತಾಡ್ತೇನೆ, ಬೇರೆಯವರಿಗೆ ಕನ್ನಡ ಕಲಿಸ್ತೇನೆ, ಅವ್ರ ಜೊತೆಲೂ ಕನ್ನಡದಲ್ಲಿ ಮಾತಾಡ್ತೇನೆ. ನಾನು ಬೇರೆ ಭಾಷೆ ಕಲಿಬಾರದು ಅಂತ ಹೇಳಲ್ಲ, ಕಲೀರಿ, ಆದರೆ ವ್ಯವಹಾರಿಕ ಭಾಷೆ ಕನ್ನಡ ಆಗಿರಲಿ. ನಮ್ಮ ಮಾತೃಭಾಷೆಗೆ ಗೌರವವನ್ನು ಕೊಡೋಣ, ಅಭಿಮಾನವನ್ನು ಕೊಡೋಣ, ಅಭಿಮಾನದಿಂದ ಕನ್ನಡವನ್ನು ಪ್ರೀತಿಸೋಣ, ಕನ್ನಡವನ್ನು ಮಾಡೋಣ ಅಂತೇಳಿ ನಾನು. ಯಾಕೆಂತಂದ್ರೆ ನಾವ್ಯಾರು ಕೂಡ ಕರ್ನಾಟಕದಲ್ಲಿ ಅನೇಕ ಭಾಷೆಗಳಿದ್ದಾವೆ, ಅನೇಕ ಧರ್ಮದ ಜನ ಇದ್ದಾರೆ, ಅನೇಕ ಸಂಸ್ಕೃತಿಯ ಜನ ಇದ್ದಾರೆ, ಅವರೆಲ್ಲರೂ ಕೂಡ ಕನ್ನಡಿಗರಾಗಿ ಬಾಳ್ತಕ್ಕಂಥ ವಾತಾವರಣ ನಿರ್ಮಾಣ. ಆ ವಾತಾವರಣ ಮಾಡೋರು ಯಾರು? ನೀವಲ್ಲ, ನಾವಲ್ಲ. ಅದು ಮಾಡ್ತಕ್ಕಂಥ ಸಂಕಲ್ಪ ಮಾಡಬೇಕು. ಅದು ಮಾಡಿದ್ರೆ ನಮಗೆ ಸಾರ್ಥಕ ಆಗ್ತದೆ. ಮತ್ತೆ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದವರು, ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದವರು ಅನೇಕ ಜನ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ವಾಟಾಳ್ ನಾಗರಾಜ್ ಕೂಡ ಇತ್ತು. ಏಕೀಕರಣ 56ನೇ ಇಸ್ವಿನಲ್ಲಿ ವೆಂಕಟರಾಯರ ನೇತೃತ್ವದಲ್ಲಿ ಬಹಳಷ್ಟು ಹೋರಾಟಗಳು ನಡೆಯಿದವರು, ಬಹಳಷ್ಟು ಹೋರಾಟಗಳು ನಡೆದಿದ್ದಾರೆ. ಅದರಿಂದ ನಾವು ಸ್ವಲ್ಪ ಬಂದಿಲ್ಲ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಸ್ವಾತಂತ್ರ್ಯದ ಹೋರಾಟದ ಜೊತೆಯಲ್ಲೇ ಏಕೀಕರಣ ಹೋರಾಟ ಕೂಡ ನಡೆದಿದೆ. ಬಹಳ ಜನ ಈಗ ಪ್ರಾಣ ಕಳ್ಕೊಂಡಿದ್ದಾರೆ, ಬದುಕು ಕಳ್ಕೊಂಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಅವನ್ನೆಲ್ಲರೂ ಕೂಡ ಸ್ಮರಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವರು ಸ್ವಾರ್ಥಕ್ಕೋಸ್ಕರ ಮಾಡಲಿಲ್ಲ, ಕನ್ನಡ ನಾಡಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ, ಕನ್ನಡ ಸಂಸ್ಕೃತಿಗೋಸ್ಕರ, ಕನ್ನಡ ನಾಡಿನ ನೆಲ ಜಲ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ. ಒಂದು ಕಾಲದಲ್ಲಿ ಸಿಂಧು ನದಿಯವರೆಗಿತ್ತು ಕರ್ನಾಟಕ, ಸಿಂಧು ನದಿಯವರೆಗೆ, ಆಮೇಲೆ ನರ್ಮದಾ ನದಿವರೆಗಿದೆ ಅಂತ ಆಯಿತು. ಈಗ ಕರ್ನಾಟಕದ ಬೌಂಡ್ರಿ ಎಲ್ಲ ಆಗಿದೆ. ಇವತ್ತು ಕರ್ನಾಟಕ ಏಕೀಕರಣ ಆಗಿ 1956ನೇ ಇಸ್ವಿ 68 ವರ್ಷ ಆಗುತ್ತೆ.
ಇನ್ನೂ 68 ವರ್ಷ ಆದರೂ ಕೂಡ ಇದೇ ರೀತಿ ಭಾಷಣ ಮಾಡ್ತಾ ಇದ್ದೀವಿ. 56 ಮಾಡೋದು ಭಾಷಣನೇ ಮತ್ತೆ ಮಾಡ್ತಾ ಇದ್ದೀವಿ.